ಸೆಮಿಫೈನಲ್ ಗೆ ಲಗ್ಗೆ ಇಟ್ಟಿರುವ ಆತ್ಮವಿಶ್ವಾಸದಲ್ಲಿರುವ ಆಸ್ಟ್ರೇಲಿಯಾ ತಂಡ ಇಂದು ನಡೆಯಲಿರುವ ವಿಶ್ವಕಪ್ನ ಕೊನೆಯ ಲೀಗ್ ಪಂದ್ಯದಲ್ಲಿ ಶಕೀಬ್ ಅಲ್ ಹಸನ್ ಇಲ್ಲದ ಬಾಂಗ್ಲಾದೇಶ ವಿರುದ್ಧ ಇದೇ ವೇಗವನ್ನು ಕಾಯ್ದುಕೊಳ್ಳಲು ಮುಂದಾಗಿದೆ. 5 ಬಾರಿಯ ಚಾಂಪಿಯನ್ ಆಸ್ಟ್ರೇಲಿಯಾ ಅದ್ಭುತ ಪ್ರದರ್ಶನ ನೀಡಿ ಕಳೆದ 6 ಪಂದ್ಯಗಳನ್ನು ಗೆದ್ದಿದೆ. ಟ್ಯೂನಿಯಿಂದ ಹೊರಬಿದ್ದ ಮೊದಲ ತಂಡ ಬಾಂಗ್ಲಾದೇಶದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಅಜೇಯದ್ ವಿಶ್ವಕಪದ ಹಿನ್ನೆಲೆಯಲ್ಲಿ ಪ್ಯಾಟ್ ಕಮಿನ್ಸ್ ತಂಡ ಅಫ್ಘಾನಿಸ್ತಾನ ವಿರುದ್ಧ ಅದ್ಭುತ ಜಯ ಸಾಧಿಸಿ ಸೆಮಿಫೈನಲ್ ಪ್ರವೇಶ ಮಾಡಿತು. ಗೆಲ್ಲಲು 292 ರನ್ಗಳ ಗುರಿಯನ್ನು ಬನ್ನಟ್ಟಿದ ಆಸ್ಟ್ರೇಲಿಯಾ 91 ರನ್ಗಳಿಗೆ 7 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ನಂತರ ಮ್ಯಾಕ್ಸ್ವೆಲ್ ಗಾಯಗೊಂಡು 128 ಎಸೆತಗಳಲ್ಲಿ ಅಜೇಯ 201 ರನ್ ಗಳಿಸಿದ್ದು ದಾಖಲೆ ಇದಾಗಿದೆ. ಇಂದು ಬೆಳಗ್ಗೆ ಈಗಾಗಲೇ ಪಂದ್ಯ ಮಹಾರಾಷ್ಟ್ರದ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ಪಂದ್ಯ ಆರಂಭಗೊಂಡಿದೆ. ಪುಣೆಯ ಎಂಸಿ ಸ್ಟೇಡಿಯಂನಲ್ಲಿ 5 ವಿಶ್ವಕಪ್ ಪಂದ್ಯಗಳನ್ನು ಆಡಲು ಕಪ್ಪು ಮಣ್ಣನ್ನು ಬಳಸಿ ಸಿದ್ಧಪಡಿಸಲಾದ 11 ಪಿಚ್ಗಳಲ್ಲಿ 4ನ್ನ ಐಸಿಸಿ ಆಯ್ಕೆ ಮಾಡಿದೆ. ವಿಶ್ವಕಪ್ನ ಆರಂಭಿಕ ಪಂದ್ಯದಲ್ಲಿ ಬಳಸಲಾದ ಪಿಚ್ನಲ್ಲಿ ಭಾರತವು ಗುರಿಯನ್ನು ತಲುಪುವಲ್ಲಿ ಯಶಸ್ವಿಯಾಯಿತು. ಆದರೆ ಆರಂಭಿಕರ ಉತ್ತಮ ಆರಂಭದ ಹೊರತಾಗಿಯೂ ಬಾಂಗ್ಲಾದೇಶ ಸವಾಲಿನ ಸ್ಕೋರ್ ದಾಖಲಿಸಲು ಹೆಣಗಾಡಿತು. ಭಾರತೀಯ ಬೌಲಿಂಗ್ ಮಧ್ಯಮ ಓವರ್ಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಕಾಯ್ದುಕೊಂಡಿತು ಮತ್ತು ಡೆತ್ ಓವರ್ಗಳ ಹೆಚ್ಚಿನ ಭಾಗವನ್ನು ಸಹ ನಿಯಂತ್ರಿಸಿತು. ನೋಡಿದರೆ ಇಲ್ಲಿ ಯಾವುದೇ ತಂಡ ಟಾಸ್ ಗೆದ್ದ ನಂತರ ಮೊದಲು ಬ್ಯಾಟಿಂಗ್ ಮಾಡಲು ಬಯಸುತ್ತದೆ. ಆದರೆ ಟಾಸ್ ಆಸ್ಟ್ರೇಲಿಯಾ ತಂಡಕ್ಕೆ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ. ಬಾಂಗ್ಲಾದೇಶವು 2025ರ ಚಾಂಪಿಯನ್ಸ್ ಟ್ರೋಫಿ ಅರ್ಹತೆಯ ಭರವಸೆಯನ್ನು ಜೀವಂತವಾಗಿರಿಸಿಕೊಂಡಿದ್ದು ಶ್ರೀಲಂಕಾವನ್ನು 3 ವಿಕೆಟ್ಗಳಿಂದ ಸೋಲಿಸಿತು. ಆತಿಥೇಯ ಪಾಕಿಸ್ತಾನ ಸೇರಿದಂತೆ 8 ಪ್ರಮುಖ ತಂಡಗಳು 2025ರ ಚಾಂಪಿಯನ್ಸ್ ಟ್ರೋಫಿಯನ್ನು ಆಡಲಿವೆ. ಬಾಂಗ್ಲಾದೇಶ 8ನೇ ಸ್ಥಾನದಲ್ಲಿದ್ದು ಆ ಸ್ಥಾನವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದೆ. ನಾಯಕ ಶಕೀಬ್ ಕಳೆದ ಪಂದ್ಯದಲ್ಲಿ 2 ವಿಕೆಟ್ ಪಡೆದು 65 ಎಸೆತಗಳಲ್ಲಿ 82 ರನ್ ಗಳಿಸಿದರು. ಆದರೆ ಮ್ಯಾಥ್ಯೂಸ್ ಟೈಮ್ ಔಟ್ ಆಗಿರುವುದು ಅವರ ಕ್ರೀಡಾ ಮನೋಭಾವದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಶಕೀಬ್ ಅವರ ಎಡಗೈ ಹೆಬ್ಬೆರಳು ಮೂಳೆ ಮುರಿತದಿಂದಾಗಿ ಕೊನೆಯ ಪಂದ್ಯದಲ್ಲಿ ಆಡಲು ಸಾಧ್ಯವಾಗುವುದಿಲ್ಲ. ಅನಾಮುಲ್ ಹಕ್ ಅವರನ್ನ ಕೊನೆಯ ಪಂದ್ಯಕ್ಕೆ ಕರೆಯಲಾಗಿದೆ. ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ಗಳ ಅಭರಕ್ಕೆ ಕಡಿವಾಣ ಹಾಕುವ ಸವಾಲು ಹೊಂದಿರುವ ಈ ಪಂದ್ಯದ ನಾಯಕತ್ವವನ್ನು ನಜ್ಮುಲ್ ಹುಸೇನ್ ಶಾಂಟ್ ವಹಿಸಲಿದ್ದಾರೆ. ಆಸ್ಟ್ರೇಲಿಯಾ ಪರ ಡೇವಿಡ್ ವಾರ್ನರ್ 8 ಇನ್ನಿಂಗ್ಸ್ಗಳಲ್ಲಿ 446 ರನ್ ಗಳಿಸಿದ್ದಾರೆ ಮತ್ತು 6ನೇ ಕ್ರಮಾಂಕದ ಬ್ಯಾಟ್ಸ್ಮನ್ ಮ್ಯಾಕ್ಸ್ವೆಲ್ 397 ರನ್ ಗಳಿಸಿದ್ದಾರೆ. ಇದು ಏಕದಿನ ವಿಶ್ವಕಪ್ನಲ್ಲಿ ವೇಗದ ಶತಕ ಮತ್ತು ದ್ವಿಶತಕವನ್ನು ಒಳಗೊಂಡಿದೆ. ಆರಂಭಿಕ ಆಟಗಾರ ಟ್ರಾವಿಸ್ ಹೆಡ್ ವಾಪಸಾತಿಯಲ್ಲಿ ಶತಕ ಬಾರಿಸಿದರೆ ಮಿಚೆಲ್ ಮಾರ್ಷ್ ಅರ್ಧ ಶತಕ ಮತ್ತು ಶತಕ ಗಳಿಸಿದ್ದಾರೆ. ಆದರೆ ಮಧ್ಯಮ ಕ್ರಮಾಂಕ ನಿರೀಕ್ಷಿತವಾಗಿ ಆಡಿರಲಿಲ್ಲ. ಬಾಂಗ್ಲಾದೇಶದ ಬೌಲರ್ಗಳು ಈ ದೌರ್ಬಲ್ಯದ ಲಾಭ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಬಾಂಗ್ಲಾದೇಶದ ಬೌಲಿಂಗ್ ಜವಾಬ್ದಾರಿ ಶರೀಫುಲ್ ಇಸ್ಲಾಂ ಮತ್ತು ಮೆಹದಿ ಅಸಾನ್ ಮಿರಾಜ್ ಅವರ ಮೇಲಿದ್ದು ಕಳೆದ ಪಂದ್ಯದಲ್ಲಿ ಯುವ ಆಟಗಾರ ತಂಜೀಮ್ ಹಸನ್ ಶಕೀಬ್ 3 ವಿಕೆಟ್ ಪಡೆದಿದ್ದರು. ಆದರೆ 10 ಓವರ್ಗಳಲ್ಲಿ 80 ರನ್ ನೀಡಿದರು. ಬ್ಯಾಟ್ಸ್ಮನ್ಗಳಲ್ಲಿ ಲಿಟನ್ ದಾಸ್ ಮತ್ತು ಶಾಂಟು ಉತ್ತಮ ಆರಂಭವನ್ನು ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಮೊಹಮ್ಮದುಲ್ಲಾ ಮತ್ತು ಮುಷ್ಟಿಕ್ ರಹೀಂ ಕೆಳ ಕ್ರಮಾಂಕದಲ್ಲಿ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ. ಆದರೂ ಅವರು ಇಲ್ಲಿಯವರೆಗೆ 20 ವಿಕೆಟ್ಗಳನ್ನು ಪಡೆದಿರುವ ಮಿಚೆಲ್ ಸ್ಟಾರ್ಕ್, ಜೋಶ್ ಹ್ಯಾಜಲ್ವುಡ್ ಮತ್ತು ಆಡಮ್ ಜಂಪ್ ಅವರನ್ನು ಎದುರಿಸುತ್ತಾರೆ. ಬಾಂಗ್ಲಾದೇಶ ವಿರುದ್ಧ 21 ಏಕದಿನ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ 19ಕ್ಕೆ 1 ದಾಖಲೆ ಹೊಂದಿದೆ.